ಮಹಾಭಾರತದಂತಹ ಸಾಗರದಲ್ಲಿ ಒಂದು ಅಲೆಯ ಹಾಗೆ ಕಾಣಿಸಿಕೊಳ್ಳುವ ಪ್ರಸಂಗ ಏಕಲವ್ಯನದ್ದು. ಬಿಲ್ವಿದ್ಯೆಯಲ್ಲಿ ನಿಪುಣನಾಗುವ ಕನಸನ್ನ ಹೊತ್ತು ದ್ರೋಣಾಚಾರ್ಯರ ಬಳಿ ವಿದ್ಯಾರ್ಥಿಯಾಗಲು ಬಂದವನನ್ನ ದ್ರೋಣಾಚಾರ್ಯರೇ ತಿರಸ್ಕರಿಸಿ ದೂರ ತಳ್ಳಿದ ಬೇಡನೊಬ್ಬನ ದುರಂತದ ಕಥೆ ಇದು. ಕ್ಷತ್ರಿಯರಲ್ಲದವರಿಗೆ ಬಿಲ್ವಿದ್ಯೆ ಹೇಳಿಕೊಡಲು ಇಚ್ಛಿಸದೆ ಏಕಲವ್ಯನನ್ನು ಶಿಷ್ಯನಾಗಿ ಸ್ವೀಕರಿಸಲು ನಿರಾಕರಿಸುತ್ತಾರೆ ದ್ರೋಣಾಚಾರ್ಯರು. ಆದರೆ ನಿರಾಶನಾಗದ ಏಕಲವ್ಯ ಪ್ರತಿದಿನವೂ ದೂರದಲ್ಲಿ ನಿಂತು ದ್ರೋಣಾಚಾರ್ಯರು ಕೌರವರು ಹಾಗೂ ಪಾಂಡವರಿಗೆ ಹೇಳಿಕೊಡುತ್ತಿದ್ದ ವಿದ್ಯೆಯನ್ನು ಮನನ ಮಾಡಿಕೊಂಡು ಕಾಡಿಗೆ ಮರಳಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅವರನ್ನೇ ತನ್ನ ಮಾನಸ ಗುರುವಾಗಿ ಸ್ವೀಕರಿಸಿ ಸ್ವತಃ ತಾನೇ ಬಿಲ್ವಿದ್ಯೆಯನ್ನು ಕಲಿಯುತ್ತಾನೆ. ತದನಂತರ ತನ್ನ ನೆಚ್ಚಿನ ಶಿಷ್ಯ ಅರ್ಜುನನಿಗೆ ಬಿಲ್ವಿದ್ಯೆಯಲ್ಲಿ ಬೇರಾರು ಸರಿಸಾಟಿ ಇರಬಾರದೆಂದು ಏಕಲವ್ಯನ ಹೆಬ್ಬೆರಳನ್ನೇ ಗುರುದಕ್ಷಿಣೆಯಾಗಿ ಪಡೆದುಕೊಳ್ತಾರೆ ದ್ರೋಣಾಚಾರ್ಯರು. ಗುರು ಕಾಣಿಕೆಯಾಗಿ ತನ್ನ ಹೆಬ್ಬೆರಳನ್ನೇ ನೀಡಿದ ನಿಷ್ಠಾವಂತ ಶೌರಿ ಸಾಹಸಿ ಏಕಲವ್ಯನನ್ನ ಸಾಕ್ಷಾತ್ ಶ್ರೀಕೃಷ್ಣ ಹತ್ಯೆ ಮಾಡಲು ಮುಂದಾಗಿದ್ದಾದರೂ ಯಾಕೆ? ಶ್ರೀಕೃಷ್ಣನಿಗೂ ಏಕಲವ್ಯನಿಗೂ ಏನು ಸಂಬಂಧ? ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದ ಏಕಲವ್ಯ ಮಾಡಿದ ತಪ್ಪಾದರೂ ಏನು? ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಏಳುವುದು ಸಹಜ. ಧರ್ಮ ಸ್ಥಾಪನೆಗಾಗಿ ಶ್ರೀಕೃಷ್ಣನಾಗಿ ಅವತಾರ ಎತ್ತಿದ ವಿಷ್ಣು ಏಕಲವ್ಯನಂತಹ ಪರಾಕ್ರಮಿಯನ್ನ ಕೊಲ್ಲಲು ಕಾರಣವಾದ ವ್ಯಕ್ತಿ ಬೇರಾರು ಅಲ್ಲ, ಅದು ಜರಾಸಂಧ. ಹೌದು, ಈ ಜರಾಸಂಧ ಕಂಸನ ಮಾವನಾಗಿದ್ದ, ಕಂಸ ಕೃಷ್ಣನ ಮಾವನಾಗಿದ್ದ. ಅಂದರೆ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿ ದೇವಕಿಯ ಅಣ್ಣ ಕಂಸ. ಕೃಷ್ಣ ಯಾವಾಗ ಕಂಸನನ್ನು ಕೊಂದನೋ ಆಗ ಸ್ವಾಭಾವಿಕವಾಗಿಯೇ ಜರಾಸಂಧನಿಗೆ ಕೃಷ್ಣನ ಮೇಲೆ ಕೆಂಡದಂತಹ ಕೋಪ ಬಂದಿತ್ತು. ಇದೇ ಕಾರಣದಿಂದ ಜರಾಸಂಧ ಕೃಷ್ಣನನ್ನು ಕೊಲ್ಲುವ ಉದ್ದೇಶ ಹೊಂದಿದ್ದ. ಏಕಲವ್ಯನ ತಂದೆ ದೇವಶ್ರವ. ಈತ ಶ್ರೀಕೃಷ್ಣನ ಸಹೋದರ ಸಂಬಂಧಿಯಾಗಿದ್ದ. ಕಾಡಿನಲ್ಲಿ ಏಕಲವ್ಯನ ತಂದೆಯಾದ ದೇವಶ್ರವನನ್ನು ರಕ್ಷಿಸಿ ಆಶ್ರಯ ನೀಡಿದ ರಾಜ ಹಿರಣ್ಯಧನುಷ. ಈ ಹಿರಣ್ಯಧನುಷ ಶ್ರೀಕೃಷ್ಣನ ಪರಮವೈರಿ ಜರಾಸಂಧನ ಅನುಯಾಯಿಯಾಗಿದ್ದ. ರುಕ್ಮಿಣಿಗೆ ಇಷ್ಟವಿಲ್ಲದಿದ್ದರೂ ಆಕೆಯನ್ನು ವಿವಾಹವಾಗಲು ಮುಂದಾಗಿದ್ದ ಶಿಶುಪಾಲ. ಇದಕ್ಕೆ ಜರಾಸಂಧನೂ ಕೂಡ ಸಹಾಯ ಮಾಡಿದ್ದ. ಈ ವಿಷಯ ತಿಳಿದ ಶ್ರೀಕೃಷ್ಣ ರುಕ್ಮಿಣಿಯನ್ನು ಅಲ್ಲಿಂದ ಬಿಡಿಸಿಕೊಂಡು ಕರೆದೊಯ್ಯುವ ಸಂದರ್ಭದಲ್ಲಿ ಜರಾಸಂಧ ಹಾಗೂ ಶಿಶುಪಾಲ ಶ್ರೀಕೃಷ್ಣನನ್ನು ತಡೆಯುತ್ತಾರೆ. ರುಕ್ಮಿಣಿಯ ಜೊತೆಗೆ ಓಡಿ ಹೋಗುತ್ತಿದ್ದ ಶ್ರೀಕೃಷ್ಣನ ಮೇಲೆ ಜರಾಸಂಧನೊಂದಿಗೆ ಸೇರಿ ಏಕಲವ್ಯ ಕೂಡ ಪ್ರಹಾರ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಶ್ರೀಕೃಷ್ಣ ಕಲ್ಲೊಂದನ್ನು ಏಕಲವ್ಯನ ಕಡೆ ವೇಗವಾಗಿ ಬೀಸುತ್ತಾನೆ. ಶ್ರೀಕೃಷ್ಣನ ಪ್ರಹಾರಕ್ಕೆ ಸಿಲುಕಿದ ಏಕಲವ್ಯ ಅಲ್ಲೇ ಪ್ರಾಣ ಬಿಡುತ್ತಾನೆ. ಹೀಗೆ ಪರಾಕ್ರಮಿಯಾದ ಏಕಲವ್ಯನ ಅಂತ್ಯ ಸಂಭವಿಸಿಯೇ ಬಿಡುತ್ತದೆ. ಇನ್ನೇನು ಕೊನೆಯುಸಿರೆಳೆಯುತ್ತಿದ್ದ ಏಕಲವ್ಯನಿಗೆ ಶ್ರೀಕೃಷ್ಣ ವರವೊಂದನ್ನು ನೀಡುತ್ತಾನೆ. ಮರುಜನ್ಮ ಪಡೆದು ಬಂದ ಏಕಲವ್ಯ ಮಹಾಭಾರತದಲ್ಲಿ ಮತ್ತೆ ಗುರುತಿಸಿಕೊಳ್ಳುತ್ತಾನೆ. ಹಾಗಿದ್ರೆ ಏಕಲವ್ಯನ ಮುಂದಿನ ಜನ್ಮ ಹೇಗಿತ್ತು? ಶ್ರೀಕೃಷ್ಣ ನೀಡಿದ ಆ ವರವಾದರೂ ಏನು? ಅದನ್ನ ಏಕಲವ್ಯ ಹೇಗೆ ಬಳಸಿಕೊಂಡ? ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿವರಿಸ್ತೇನೆ.
ಹಿಂದೂ ಧರ್ಮದ ಕಲಿವೀರರಾದ ನೀವೆಲ್ಲರೂ ನಮ್ಮ ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.